ಕರ್ತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮೊಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ ಎರಡು ಬ್ಯಾಬಿಲೋನಿನ ಅಂತಿಮ ತೀರ್ಪು ಪುಟ ಹದಿಮೂರು ಇವರುಗಳು ಮಾನವ ಪದ್ಧತಿಯ ಹೊರಗೆ ಒಳಗೆ ಅಲ್ಲಿ ಇಲ್ಲಿ ಚೆದುರಿರುವುದನ್ನು ಆದಾಗ್ಯೂ ಲೋಕದ ಉತ್ಸಾಹದಿಂದ ಪ್ರತ್ಯೇಕವಾಗಿರುವುದನ್ನು ಕಾಣಬಹುದಾಗಿದೆ ಅವರುಗಳು ನಮ್ಮ ಕರ್ತನ ಸಾಮ್ಯದಲ್ಲಿ ಗೋಧಿ ವರ್ಗದವರಾಗಿದ್ದಾರೆ ಮತ್ತು ಆತನಿಗೆ ಸ್ಪಷ್ಟವಾಗಿ ಹಣಜಿ ವರ್ಗದಿಂದ ವ್ಯತ್ಯಾಸವುಳ್ಳವರಾಗಿದ್ದಾರೆ ಈ ವ್ಯವಸ್ಥೆಗಳ ನಿಜವಾದ ಗುಣಲಕ್ಷಣಗಳನ್ನು ಗ್ರಹಿಸಲಾಗದೆ ವ್ಯಕ್ತಿಗತವಾಗಿ ಅವರುಗಳು ಅವರ ದೇವರೊಂದಿಗೆ ನಮ್ರತೆಯಿಂದ ನಡೆದಿದ್ದಾರೆ ಆತನ ಮಾತುಗಳು ತಮ್ಮ ಸಮಾಲೋಚಕನದು ಆತನ ಆತ್ಮನು ತಮ್ಮ ಮಾರ್ಗದರ್ಶಕನು ಎಂಬಂತೆ ತೆಗೆದುಕೊಂಡಿದ್ದಾರೆ ಅವರು ಹೆಸರು ಮಾತ್ರದ ಚಿಯೋನಿನಲ್ಲಿ ಎಂದಿಗೂ ನೆಮ್ಮದಿಯಾಗಿರಲಿಲ್ಲ ಅಲ್ಲಿ ಅವರು ಹಲವೊಮ್ಮೆ ಈ ಲೋಕದ ಆತ್ಮನ ಆತನ ಗುರುತಿಸಲಾಗದ ಹಣಜಿ ವಿಷಯದ ಮೂಲಕ ಆತ್ಮೀಕ ಅಭ್ಯುದಯವನ್ನು ಅಪಾಯಕ್ಕೆ ಗುರಿಪಡಿಸಿಕೊಂಡಿದ್ದನ್ನು ನೋವಿನಿಂದ ಗಮನಿಸಿದ್ದಾರೆ ಅವರುಗಳೇ ಚಿಯೋನಿನ ಆಶೀರ್ವದಿತ ಶೋಕಿಸುವವರು ಅವರನ್ನು ದೇವರು ಬೂದಿಗೆ ಬದಲಾಗಿ ಶಿರೋಭೂಷಣ ದುಃಖವಿದ್ದಲ್ಲಿ ಆನಂದ ತೈಲ ಏಷಾಯ ಅರವತ್ತೊಂದು ಮೂರು ಮತ್ತಾಯ ಐದು ನಾಲ್ಕು ಸಹ ನೋಡಿರಿ ಎಂದಿದ್ದಾನೆ ಈ ಸುಗ್ಗಿಯ ಕಾಲದಲ್ಲಿ ಮಾತ್ರವೇ ಹಣಜಿ ಅಂಶದಿಂದ ಈ ವರ್ಗದ ಬೇರ್ಪಡಿಸುವಿಕೆ ಯುಕ್ತವಾಗಿದೆ ಯಾಕೆಂದರೆ ಸುಗ್ಗಿಯ ಕಾಲದ ಅಂದರೆ ನಾವು ಈಗ ವಾಸ ಮಾಡುತ್ತಿರುವ ಕಾಲದ ತನಕ ಎರಡೂ ಕೂಡ ಬೆಳೆಯಲಿ ಮತ್ತಾಯ ಹದಿಮೂರು ಮೂವತ್ತು ಎಂಬುದು ದೇವರ ಉದ್ದೇಶವಾಗಿದೆ ಆ ಕಾರಣದಿಂದ ಈ ವರ್ಗವು ಈಗ ಈ ಖಂಡನೀಯ ವ್ಯವಸ್ಥೆಯ ನಿಜ ಗುಣಲಕ್ಷಣದ ಮನವರಿಕೆ ಮಾಡಿಕೊಂಡು ಎಚ್ಚೆತ್ತುಕೊಳ್ಳುತ್ತಿದೆ ಈ ಹಿಂದೆ ತೋರಿಸಿರುವಂತೆ ವಾಲ್ಯೂಮ್ ಸ್ಟಡಿ ಮೂರು ಅಧ್ಯಾಯ ನಾಲ್ಕರಲ್ಲಿ ವಿವಿಧ ಸುಧಾರಣಾ ಚಳುವಳಿಗಳು ದಾನಿಯೇಲ ಹನ್ನೊಂದು ಮೂವತ್ತೆರಡರಿಂದ ಮೂವತ್ತೈದರಲ್ಲಿ ಪ್ರವಾದಿಸಿರುವಂತೆ ಮುಖಸ್ತುತಿಯಿಂದ ಜಯಿಸುವವುಗಳಾಗಿವೆ ಪ್ರತಿಯೊಂದು ಒಂದು ಮಟ್ಟದ ಶುಚಿತ್ವವನ್ನು ಪೂರೈಸಿದ ನಂತರ ಚಿಕ್ಕದಾಗಿ ನಿಲ್ಲಿಸಿದೆ ಅವರು ಅದನ್ನು ಕಾರ್ಯಸಾಧ್ಯವಾದುದೆಂದು ಕಂಡುಕೊಳ್ಳುವ ತನಕ ಅವರುಗಳು ಈ ಲೋಕವನ್ನು ಮೆಚ್ಚಿಸಿ ತಮ್ಮ ಸದ್ಗುಣಗಳನ್ನು ಸಭೆಯ ನಿಜವಾದ ಶಿರಸ್ಸಾಗಿರುವ ಕ್ರಿಸ್ತನ ಬಗ್ಗೆ ಇದ್ದ ನಿಷ್ಠೆಯನ್ನು ವ್ಯಯ ಮಾಡಿ ಅದರ ಕೃಪೆಯನ್ನು ಹೊಂದಿಕೊಳ್ಳುವಂತೆ ರೋಮಿನ ಸಭೆಯನ್ನು ಉದಾಹರಣೆಯಾಗಿ ಅನುಸರಿಸಿದರು ಸಭೆ ಮತ್ತು ಸ್ಥಿತಿಯನ್ನು ಒಂದು ಮಟ್ಟದಲ್ಲಿ ತಮ್ಮ ತಮ್ಮ ನಿಜವಾದ ಆತ್ಮಿಕ ಹಿತಾಸಕ್ತಿಗಳನ್ನು ವ್ಯಯಿಸಿ ಈ ಲೋಕದ ಹಿತಾಸಕ್ತಿಗಳನ್ನು ಒಗ್ಗೂಡಿಸಿದವರಾಗಿ ಪುನಃ ಸಾಮಾನ್ಯ ಕಾರಣವನ್ನು ಮಾಡಿಕೊಂಡರು ಸಭೆಯಲ್ಲಿ ಪ್ರಗತಿ ಮತ್ತು ಸುಧಾರಣೆಗಳನ್ನು ಸ್ಥಗಿತಗೊಂಡವು ನಿಜವಾಗಿಯೂ ಹಿಮ್ಮುಖ ಚಳುವಳಿಯು ಒಳಹೊಕ್ಕಿತು ಹೀಗಾಗಿ ಇಂದು ಅವರಲ್ಲಿ ಅನೇಕರು ಒಂದು ಅನುರೂಪವಾದ ನಿರ್ದಿಷ್ಟಮಾನದಿಂದ ತಮ್ಮ ಅಭ್ಯಾಸ ಮತ್ತು ವಿಶ್ವಾಸ ಎರಡರಲ್ಲೂ ಅವರ ಸ್ಥಾಪಕರ ದಿನಗಳಿಗಿಂತ ಬಹಳ ದೂರ ಉಳಿದರು ಕೆಲವೊಂದು ಸುಧಾರಿತ ಸಭೆಗಳು ತಮ್ಮ ಅಧಿಕಾರ ಮತ್ತು ಶಕ್ತಿಯನ್ನು ಈ ಲೋಕದ ಅರಸರೊಂದಿಗೆ ಹಂಚಿಕೊಳ್ಳಲು ಒಪ್ಪಿಕೊಂಡರು ಉದಾಹರಣೆಗೆ ಚರ್ಚ್ ಆಫ್ ಇಂಗ್ಲೆಂಡ್ ಮತ್ತು ಜರ್ಮನಿಯ ಲೂಥರನ್ ಸಭೆ ಆ ಅಳತೆಯಲ್ಲಿ ಫಲಪ್ರದರಾಗದೆ ಹೋದವರು ಉದಾಹರಣೆಗೆ ಈ ಅಮೆರಿಕ ದೇಶದಲ್ಲಿ ಸಣ್ಣಪುಟ್ಟ ಸವಲತ್ತುಗಳಿಗಾಗಿ ರಾಜಿ ಮಾಡಿಕೊಳ್ಳುವ ಅನೇಕ ಪ್ರಸ್ತಾಪಗಳು ನಡೆದವು ಈ ಲೋಕದ ಶಕ್ತಿಗಳು ಅಪ್ರಾಮಾಣಿಕ ಸಭೆಯವರ ಲೋಕದ ಆಕಾಂಕ್ಷೆಗಳನ್ನು ಮುಂದುವರಿಸಿದಾಗ ಸಭೆಯೂ ಸಹ ಮುಕ್ತವಾಗಿ ಲೋಕದವರನ್ನು ತನ್ನ ಅನ್ಯೂನ್ಯತೆ ಮತ್ತು ಸಾಂಗತ್ಯಕ್ಕೆ ಒಪ್ಪಿಸಿಕೊಂಡಿತು ಮತ್ತು ಎಷ್ಟೋ ಮುಕ್ತವಾಗಿ ದೀಕ್ಷಾಸ್ಥಾನ ಪಡೆದ ಲೋಕವಾಸಿಗಳು ಈಗ ಅವರ ಬಹುಪಾಲು ಸದಸ್ಯತ್ವವನ್ನು ಹೊಂದಿದ್ದಾರೆ ಪ್ರತಿಯೊಂದು ಪ್ರಮುಖ ಸ್ಥಾನವನ್ನೂ ತುಂಬುತ್ತಾರೆ ಮತ್ತು ಆ ಮೂಲಕ ಅವಳ ಮೇಲೆ ಪ್ರಾಬಲ್ಯ ಸಾಧಿಸುತ್ತಾರೆ ಯುಗದ ಪ್ರಾರಂಭದಲ್ಲಿ ಸಭೆಯನ್ನು ಹೀನೈಸಿದ ಮತ್ತು ಮಹಾ ಬಿದ್ದು ಹೋಗುವಿಕೆಯನ್ನು ತಂದ ಪ್ರವೃತ್ತಿಯು ಇದೇ ಆಗಿದೆ ಎರಡು ಥೆಸಲೋನಿಕಾ ಎರಡನೇ ಅಧ್ಯಾಯ ಮೂರನೇ ವಚನ ಮತ್ತು ಏಳರಿಂದ ಹತ್ತು ವಚನಗಳು ಮತ್ತು ಇದು ಪೋಪರ ವ್ಯವಸ್ಥೆಯನ್ನು ಕ್ರಮೇಣವಾಗಿ ಆದರೆ ತ್ವರಿತವಾಗಿ ಅಭಿವೃದ್ಧಿಪಡಿಸಿತು ಅನೇಕ ಸುಧಾರಣಾ ಚಳುವಳಿಗಳಿಂದ ಮೊದಲೇ ಊಹಿಸಿದ್ದ ಈ ಸಿಡಿಲ ಗುಣಲಕ್ಷಣಗಳು ಕ್ರಮೇಣವಾಗಿ ಪಂಥೀಯ ಸಂಸ್ಥೆಗಳನ್ನು ಅಭಿವೃದ್ಧಿಪಡಿಸುತ್ತಾ ಪ್ರಸ್ತುತ ದಿನದವರೆಗೂ ಮುಂದುವರೆದಿದೆ ಈ ಸಂಸ್ಥೆಗಳು ಸಂಪತ್ತಿನಲ್ಲಿ ಸಂಖ್ಯೆಯಲ್ಲಿ ಪ್ರಭಾವದಲ್ಲಿ ಹೆಚ್ಚಾಗಿ ಬೆಳೆಯುವಾಗ ಮುಂದೆ ಅವುಗಳು ಕ್ರೈಸ್ತ ಸದ್ಗುಣಗಳಿಂದ ಬಿದ್ದು ಹೋಗುತ್ತವೆ ಮತ್ತು ಅದರ ತಾಯಿಯ ಉದ್ದಟತನವನ್ನು ಬೆಳೆಸಿಕೊಳ್ಳುತ್ತವೆ